ಎಚ್ಡಿಕೆ ಸುಳ್ಳಿನ ನಾಯಕ ಎಂಬ ಚಲುವರಾಯ ಸ್ವಾಮಿ ಹೇಳಿಕೆ ವಿರುದ್ಧ ನಾಗಮಂಗಲ ಶಾಸಕ ಸುರೇಶ್ ಗೌಡ ತಿರುಗಿ ಬಿದ್ದಿದ್ದಾರೆ ಈ ಹೇಳಿಕೆಗೆ ಅವರು ತಿರುಗೇಟನ್ನ ನೀಡಿದ್ದಾರೆ ಚಲುವರಾಯ ಸ್ವಾಮಿ ರಾಜಕಾರಣದಲ್ಲಿ ಮೀರ್ ಸಾಧಿಕ್ ಬುದ್ಧಿಯನ್ನ ತೋರಿಸ್ತಾರೆ ಚಲುವರಾಯ ಸ್ವಾಮಿಗೆ ಈಗಾಗಲೇ ರವೀಂದ್ರ ಶ್ರೀಕಂಠಯ್ಯ ತಕ್ಕ ಉತ್ತರ ಕೊಟ್ಟಿದ್ದಾರೆ ಯಾವತ್ತೂ ರಾಜಕಾರಣವನ್ನ ನೇರವಾಗಿ ಮಾಡಬೇಕು ರಾಜಕಾರಣದಲ್ಲಿ ಮೀರ್ ಸಾಧಿಕ್ ಬುದ್ಧಿ ತೋರಬಾರದು ಯಾರ್ಯಾರು ರಾತ್ರಿ ವೇಳೆ ಯಡಿಯೂರಪ್ಪ ಮನೆ ಹಾಗೂ ಬೆಳಗ್ಗೆ ಸಿದ್ದರಾಮಯ್ಯ ಮನೆ ಬಳಿ ಇರ್ತಿದ್ರು ಅನ್ನೋದು ಗೊತ್ತಿದೆ ಕುಮಾರಸ್ವಾಮಿ ಬಜೆಟ್ನಲ್ಲಿ ಮೈಶುಗರ್ಗೆ 100 ಕೋಟಿ ಕೊಟ್ಟಿದ್ದೆ ಸುಳ್ಳ ಮಂಡ್ಯ ಜಿಲ್ಲೆಗೆ 9000 ಕೋಟಿ ಕೊಟ್ಟಿದ್ದು ಸುಳ್ಳ ಕುಮಾರಣ್ಣನಿಗೆ ಜನರ ಬೆಂಬಲ ನೋಡಿ ಇವರಿಗೆ ಹೊಟ್ಟೆ ಉರಿ ಅಂತ ಹೇಳಿ ಮದ್ದೂರಿನಲ್ಲಿ ನಾಗಮಂಗಲ ಶಾಸಕ ಸುರೇಶ್ ಗೌಡ ತಿರುಗೇಟು ನೀಡಿದ್ದಾರೆ ಸರಿಯಾಗಿದ್ರೆ ಉತ್ತರ ಕೊಟ್ಟಲ್ಲ ರಾಜಕಾರಣವನ್ನ ನೇರವಾಗಿ ಮಾಡಬೇಕು ಯಾವತ್ತೂ ಸಹ ಮೀಸಲಿತನ ತೋರಿಸಬಾರದು ಯಾರ್ಯಾರು ರಾತ್ರಿ ಹೊತ್ತು ಯಡಿಯೂರಪ್ಪ ಮನೆ ಇರ್ತಾ ಇದ್ರು ಬೆಳಿಗ್ಗೆ ಹೊತ್ತು ಸಿದ್ದರಾಮಯ್ಯ ಮನೆ ಇರ್ತಾ ಇದ್ರು ಬಹಳ ಹಿಂದಿನಿಂದ ಹೇಳ್ಕೊಂಬಂದಿದ್ದೀವಿ ಕುಮಾರಸ್ವಾಮಿ ಅವರು ತಂದಂತ ಜನಪ್ರಿಯ ಕಾರ್ಯಕ್ರಮಗಳು ಅದು ಮಂಡ್ಯ ಶುಗರ್ ಫ್ಯಾಕ್ಟರಿಗೆ 100 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು ಬಜೆಟ್ ತಂದು ಸುಳ್ಳ ಬಜೆಟ್ ಇಲ್ವ ಅದು ಬಿಡುಗಡೆ ದುಡ್ಡಿಟ್ಟು ಸುಳ್ಳ ನಮಗೆಲ್ಲ ಸುಮಾರು 9000 ಕೋಟಿ ಮಂಡ್ಯ ಜಿಲ್ಲೆಗೆ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಆಗಿತ್ತಲ್ಲ ಸುಳ್ಳಾಗಿದ್ರೆ ಯಾರಾದ್ರೂ ಯೋಜನೆ ಮಾಡಿದ ತಕ್ಷಣ ದುಡ್ಡು ಕೊಟ್ಬಿಡ್ತಾರ ಫಸ್ಟ್ ಮುಂಗಡವಾಗಿ ದುಡ್ಡು ಇಟ್ಬಿಡ್ರಪ್ಪ ಆಮೇಲೆ ಟೆಂಡರ್ ಮಾಡಿ ಅಂತ ಎಲ್ಲರೂ ಹೇಳ್ತಾರ ಅಲ್ಲ ಗೊತ್ತಿಲ್ಲದೆ ಇರೋದು ಮಾತಾಡ್ತಕ್ಕಂಥದ್ದು ಅದು ಕುಮಾರಸ್ವಾಮಿಯವರ ಜನ ನೀಡ್ತಾ ಇರ್ತಕ್ಕಂಥ ಒಂದು ಉತ್ತೇಜನ ಜನ ಸೇರ್ತಾ ಇರ್ತಕ್ಕಂಥದ್ದು ತಡಿನಾರ್ದಿರೋದ ಹೊಟ್ಟೆಯವರಿಗೆ ಹೇಳ್ತಾ ಇರ್ತಕ್ಕಂಥ ನಿಜವಾದ ವಾಕ್ಯಾಂಶನೇ ಸೆಕೆಂಡ್